नमस्ते एल्रिगू, ये अर्थ टीवी स्वागत। इवत्तु ओंदु इंट्रेस्टिंग विषय अंद्रे शनिदेवर बग्गे तिळ्कोळ्ळोण। याके शनिदेवर कप्पु बण्ण इद्दाने, एनु कारण अन्नोदर बग्गे इवत्तु ओंदिष्टु इंट्रेस्टिंग विषयगळन्नु नानु निमगे हेळ्तेने। सो एल्लरू फस्ट थिंग एनंद्रे शनिदेवर अंद तक्षण शनिदेवर फस्ट नमगे तिळिदु बरोदु कष्ट। शनिदेवर अंद्रे ऐन शनि गंटे बिंदा बिंदी अंतर अरे कष्ट को कल्पने भावने। सो वास्तव शनिदेवर बरी कष्ट को कष्ट संरक्षण में कूड़ा आगे याक कथे पुराण ना अवलोक नम्बर तीत। सो भगवान शनिदेवर सूर्य मत छायादेवी पुत्र अम ग। सो ಕರ್ಮಗಳಿಗೆ ಅನುಗುಣವಾಗಿ ಪ್ರತಿಫಲ ಹಾಗೂ ಶಿಕ್ಷಣ ನೀಡುವ ದೇವನಾಗಿದ್ದಾನೆ. ಆಮೇಲೆ ಇನ್ನೊಂದು ನೆನಪಿಟ್ಕೊಳ್ಳಿ, ಶಿವನು ಪರಮ ಭಕ್ತನಾಗಿದ್ದಾನೆ ಶನಿ ಮಹಾದೇವ. ಓಕೆ, ಸತ್ಯ ಧರ್ಮಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡತಕ್ಕಂತವನು. ಯಾರ ಕುಂಡಲಿ ಶನಿಯು ದೋಷಿತನಾಗಿರ್ತಾನೋ ಅವರಿಗೆ ನಕಾರಾತ್ಮಕ ಫಲಗಳು ಸಿಗ್ತವೆ, ಅನ್ನದನ್ನ ಎಲ್ಲ ಕೆಟ್ಟದ್ದೇ ಆಗುತ್ತೆ ಅನ್ನೋದಲ್ಲ. ಸೊ ಸಾಕಷ್ಟು ಅಡೆತಡೆಗಳು ಬರ್ತಾವೆ ಅಂತಕ್ಕಂಥ ಒಂದು ಭಾವನೆ ಇದೆ. ಇನ್ನು ಶನಿದೇವರು ಹುಟ್ಟಿದಾಗಿಂದಲೂ ಸಾಕಷ್ಟು ಸಮಸ್ಯೆ ಕೊರತೆಯನ್ನು ಅನುಭವಿಸಿದ ಸ್ವತಃ ಅವನೇ ಕೂಡ. ಸೋ ಜೊತೆಗೆ ಹಲವಾರು ಸವಾಲುಗಳನ್ನು ಅವನ ಮುಂದೆ ಪ್ರಶ್ನೆಯಾಗಿ ಉಳಿದುಕೊಂಡಿದ್ದ, ಅವನು ತನ್ನ ಗಟ್ಟಿ ಮನಸ್ಸುಗಳಿಂದ ಹಾಗೂ ಧರ್ಮದ ರೂಪದಲ್ಲಿ ಎದುರಿಸಿದ ಸತ್ಯ ಧರ್ಮದಲ್ಲಿ ನಡೆದ ಶನಿಯು ತನ್ನ ಭಾವನೆಗಳನ್ನು ಸಹ ಕಠೋರವಾಗಿ ಇರಿಸಿಕೊಂಡವನು ಅಂತ ಅಂತಕ್ಕಂಥ ಒಂದು ಪ್ರತೀತಿ. ಇನ್ನು ಪುರಾಣದ ಪ್ರಕಾರ ಶನಿಯ ಮಲತಾಯಿ ಶನಿಗೆ ಹಾಗೂ ಶನಿ ತಾಯಿಗೆ ಸಾಕಷ್ಟು ತೊಂದರೆ ನೀಡುತ್ತೆ ಅಂತ ಒಂದು ಭಾವನೆ. ಅವರ ಕೆಲವು ಕುತಂದ್ರದಿಂದ ಕೊಟ್ಟು ಸಾಕಷ್ಟು ತೊಂದರೆಗಳು ಆಗ್ತಾ ಇದ್ವು. ಸೊ ತನ್ನ ತಾಯಿಯ ಮೇಲೆ ಕುತಂತ್ರ ಮಾಡಿದ ಮಲತಾಯಿ ಕಾಲಿನಿಂದ ತುಳಿದನು, ಮಲತಾಯಿ ಕಾಲಿನಿಂದ ತುಳಿದುಬಿಡ್ತಾನೆ ಶನಿದೇವ. ಆಗ ಅವಳು ಶನಿಗೆ ಶಾಪವನ್ನು ನೀಡುತ್ತಾಳೆ, ಅದರ ಫಲವಾಗಿ ಶನಿ ಒಂದು ಕಾಲು ಸ್ವಲ್ಪ ನೋವಾಗಿ ಅದಕ್ಕೂ ಕುಂಟ ಶುರು ಮಾಡ್ತಾನೆ. ಸೊ ಆವಾಗ ಒಂದಿನಿಂದ ಶನಿಯ ಚಲನೆ ನಿಧಾನವಾಗ್ತಾ ಬರುತ್ತೆ. ಆಮೇಲೆ ಈಗ ಶನಿದೇವರನ್ನ ಕಪ್ಪು ಬಣ್ಣ ಅಂತ ಕರಿತೇವೆ. ಕಪ್ಪು ಬಣ್ಣ ಯಾಕಂದ್ರೆ ಛಾಯಾದೇವಿ ಗರ್ಭದಲ್ಲಿ ಇರತಕ್ಕಂಥ ಶನಿದೇವನು ತನ್ನ ಪತಿಯಾದ ಸೂರ್ಯದೇವನಿಗೆ ಸೇವೆಯನ್ನು ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಅತ್ಯಂತ ಶಾಖದಿಂದ ಕೂಡಿರುವ ಸೂರ್ಯನ ಕಿರಣಗಳ ತಾಪಮಾನ ಅವಳ ಗರ್ಭದಲ್ಲಿ ಇರುವ ಮಗುವಿನ ಮೇಲೆ ಪ್ರಭಾವಿತವಾಯಿತು. ಆಗ ಮಗುವಿನ ಮೈ ಬಣ್ಣ ಕಪ್ಪು ಬಣ್ಣಕ್ಕೆ ತಿರುಗಿಕೊಂಡಿತ್ತು ಅಂತ ಒಂದು ಪ್ರತೀತಿ. ಆಮೇಲೆ ಕಪ್ಪು ರೀತಿಯಲ್ಲಿ ಜನಿಸಿದರು ಶನಿದೇವರು ಅಂತ ಇಲ್ಲ. ಆಮೇಲೆ ಶನಿದೇವನು ಯಾರು ಧರ್ಮ ನೀತಿಯಲ್ಲಿ ಸಾಗ್ತಾರೋ ಅವರಿಗೆ ಅವನು ಸಪೋರ್ಟ್ ಮಾಡ್ತಾನೆ. ಸೊ ಶನಿದೇವರು ಬರೋದೇ ಉದ್ದೇಶ ಅದು, ಸರಿಯಾದ ಮಾರ್ಗದಲ್ಲಿ ನಡೀಬೇಕು ಅಂತಕ್ಕಂಥದ್ದು. ಓಕೆ, ನ್ಯಾಯಕ್ಕೆ ಇನ್ನೊಂದು ಅರ್ಥವನ್ನು ಶನಿ ಅಂತ ಹೇಳುತ್ತದೆ. ಶನಿ ಅತ್ಯಂತ ಕಪ್ಪು ಬಣ್ಣದಲ್ಲಿ ಜನಿಸತಕ್ಕಂಥದ್ದು, ಸೂರ್ಯ ಬಿಳಿ. ಹೀಗಾಗಿ ಶನಿಯ ಹುಟ್ಟು ಹಾಗೂ ಬಣ್ಣವನ್ನು ಸೂರ್ಯದೇವನು ನಿರಾಕರಿಸ್ತಾನೆ. ನಂತರ ಛಾಯಾದೇವಿ ಪತಿಗೆ ಮಾಡಿದ ಸೇವೆಯ ಫಲವಾಗಿ ಶನಿಯ ಬಣ್ಣ ಕಪ್ಪಾಯಿತು ಎನ್ನುವುದು ಅರಿತನು. ನಂತರ ಸೂರ್ಯನು ಶನಿಯ ಕಪ್ಪು ಬಣ್ಣದಿದ್ದಾನೆ ಅನ್ನೋ ಅನುಮಾನ ಪರಿಹಾರ ಆಗ್ತದೆ. ಹಾಗೆ ಅತ್ಯಂತ ಮುಖ್ಯವಾದ ವಿಷಯ, ಶನಿಯ ತಾಯಿ ಛಾಯಾದೇವಿಯು ಶಿವನ ಪರಮ ಭಕ್ತಳು. ಆಕೆ ಗರ್ಭವತಿಯಾಗಿದ್ದಾಗ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಬೇಕಾಗ್ತದೆ. ಆಗ ಅವಳು ಶಿವನನ್ನು ಅತ್ಯಂತ ಭಕ್ತಿಭಾವದಿಂದ ಪೂಜಿಸಿದ ಪ್ರಾರ್ಥನೆಯನ್ನು ಮಾಡ್ತಾಳೆ. ಸೊ ಗರ್ಭದಲ್ಲಿರುವಾಗ ಶಿವನ ಭಕ್ತಿ ಹಾಗೂ ಮಂತ್ರ ಬಗ್ಗೆ ತಿಳಿದುಕೊಂಡಿದ್ದನು ಶನಿದೇವ. ಆಮೇಲೆ ಶನಿಯು ಕೂಡ ಹುಟ್ಟಿದ ಬಳಿಕ ಶಿವನ ಮಹಾಪರಮ ಭಕ್ತನಾಗಿ ಹೊರಹೊಮ್ಮುತ್ತಾನೆ. ಆಮೇಲೆ ಇನ್ನು ಆಂಜನೇಯ ಸ್ವಾಮಿ, ಆಂಜನೇಯ ಸ್ವಾಮಿ ಕೂಡ ಸೂರ್ಯದೇವನ ಶಿಷ್ಯ. ಸೊ ವಿಶೇಷ ಜ್ಞಾನ ಶಕ್ತಿಯನ್ನು ಹನುಮಂತನು ಸೂರ್ಯದೇವನಿಂದ ಪಡೆದುಕೊಂಡಿದ್ದನು. ಅದಕ್ಕೂ ಮೊದಲಿಂದಲೇ ಶನಿಯು ಹನುಮಂತನ ಆತ್ಮೀಯ ಸ್ನೇಹಿತ. ಅನೇಕ ಕಥೆಗಳು ಘಟನೆಗಳು ಹನುಮಂತವು ಮತ್ತು ಶನಿಯು ಸೇರಿ ನಿವಾರಿಸಿದ್ದು ನಿಮ್ಗೆ ಗೊತ್ತದೆ. ರಾವಣನ ಇದರಲ್ಲಿ ಕೊಟ್ಟಿರ್ತಕ್ಕಂಥದ್ದು, ರಾವಣದಲ್ಲಿ ಆಸ್ಥಾನಕ್ಕೆ ಹೋದಾಗ ರಾವಣ ಎಲ್ಲರನ್ನೂ ಒಂದು ಗ್ರಹಗಳನ್ನು ತನ್ನ ಅಡಿಯಲ್ಲಿ ಹಾಕ್ಕೊಂಡು ಇದು ಮಾಡ್ಬೇಕಾದ್ರೆ ಅವಾಗ ಆಂಜನೇಯ ಬಂದು ಶನಿ ಮಹತ್ವವನ್ನು ಕಾಪಾಡ್ತಾನೆ ಅನ್ನೋದು ನಿಮ್ಗೆ ಎಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಹೀಗಾಗಿ ಶನಿನ ಯಾವಾಗಲೂ ನೆಗೆಟಿವ್ ಎನರ್ಜಿ ಅವನು ಅಂತ ತಿಳ್ಕೊಬಾರ್ದು, ಅವನು ಕೆಟ್ಟಕ್ಕೆ ಮಾಡೋಕ್ಕೆ ಬರ್ತಾ ಇದ್ದಾನೆ ಅನ್ನತಕ್ಕಂಥದ್ದು ಅತ್ಯಂತ ತಪ್ಪು ಕಲ್ಪನೆ. ಅವನು ಕಷ್ಟಗಳನ್ನು ಕೊಡಕ್ಕೆ ಬಂದ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾನೆ, ಒಂಥರ ಅವೇರ್ನೆಸ್ ಗೈಡ್ ಮಾಡತಕ್ಕಂಥ ವ್ಯಕ್ತಿ. ಸೊ ಏನಾಗುತ್ತೆ ಅಂತಂದರೆ ಶನಿದೇವರು ಕಷ್ಟಗಳು ನೀಡತಕ್ಕಂಥ ಭೀತಿ ಪ್ರತಿಯೊಬ್ಬರನಾಗುತ್ತೆ. ಸೊ ಪುರಾಣಗಳಲ್ಲಿ ಕೂಡ ಶನಿದೇವರ ಕೆಂಗಣಿ ಗುರಿಯಾಗುವ ಬಗ್ಗೆ ನಾವು ತಿಳಿದಿದ್ದೇವೆ. ಸೊ ದೇವತೆಗಳು ನೀಡೋದು ರಾಜ ಮಹಾರಾಜರ ತನಕ ಪ್ರತಿಯೊಬ್ಬರು ಶನಿದೇವರ ಕೆಂಗಣಿ ಗುರಿಯಾದವರೇ. ಆದರೆ ಶನಿದೇವರು ಎಲ್ಲರಿಗೂ ಹೀಗೇ ಮಾಡುತ್ತಾರೆ ಎಂದಲ್ಲ, ಅವರ ತಪ್ಪುಗಳನ್ನು ಮಾಡೋರಿಗೆ ತಿದ್ದುಕೊಂಡು ಹೋಗ್ರಿ ಅನ್ನತಕ್ಕಂಥ ಹೇಳತಕ್ಕಂಥದ್ದು. ಸೊ ಶನಿದೇವರನ್ನು ಭಕ್ತಿಯಿಂದ ಪೂಜಿಸಿದರೆ ಆಗ ಅವರ ಆಶೀರ್ವಾದ ಕೂಡ ನೀಡ್ತಾರೆ ಶನಿದೇವರು. ಸೊ ಶನಿದೇವರ ಕೃಪೆ ಒಳಗಾಗಲು
ಜನರು ಹಲವಾರು ರೀತಿಯಿಂದ ಅವರನ್ನು ಪೂಜಿಸಿ ತಮ್ಮ ತಪ್ಪುಗಳನ್ನು ಮನ್ನಿಸಿ ಅಂತ ಬೇಡ್ಕೊಳ್ತಾರೆ. ಸೊ ಶನಿದೇವರನ್ನು ಒಲಿಸ್ಕೊಂಡು ಅವರ ಆಶೀರ್ವಾದ ಪಡೆದುಕೊಳ್ಳುವುದು ನಮ್ಮ ಉದ್ದೇಶವಾಗಿರಬಹುದು. ಸೊ ಶನಿದೇವರ ಪತ್ನಿಯರು ಬಂದಾಗ ಈ ಶನಿದೇವರನ್ನು ಒಲಿಸಿಕೊಳ್ಳುವ ಅತ್ಯುತ್ತಮ ವಿಧಾನ ಅಂದರೆ ಅವರ ಪತ್ನಿಯರನ್ನು ಪೂಜಿಸುವುದು. ಶನಿದೇವರಿಗೆ 8 ಮಂದಿ ಪತ್ನಿಯರು ಅಂತ ಹೇಳಲಾಗ್ತದೆ ಪುರಾಣದ ಪ್ರಕಾರ. ಇದರಲ್ಲಿ ಧ್ವಾಜಿನಿ, ಧಾಮಿನಿ, ಕಂಕಲಿ, ಕಲಹಪ್ರಿಯ, ಕಂಟಕಿ, ತುರಂಗಿ, ಮಹಿಷಿ ಮತ್ತು ಅಜ ಎಂದು 8 ಜನ ಪತ್ನಿಯರಿದ್ದಾರೆ. ಸೊ ಶನಿದೇವರ ಆಶೀರ್ವಾದ ಪಡೆಯಲು ಅವರ ಪತ್ನಿ ಹೆಸರನ್ನು ಜಪಿಸಬೇಕು ಅಂತಕ್ಕಂಥ ಪ್ರತೀತಿ ಇದೆ. ಅದರಲ್ಲೂ ಶನಿವಾರದಂದು ಶನಿದೇವರ ಪತ್ನಿಯನ್ನು ಹೆಸರು ಜಪನಿಸಿದರೆ ಆಗ ಇನ್ನಷ್ಟು ಲಾಭ ಸಿಗುವುದು ಎಂದು ಹೇಳಲಾಗ್ತದೆ. ಸೊ ಶನಿದೇವರ ದೃಷ್ಟಿಯು ಕೆಟ್ಟದ್ದು ಎಂದು ಹೇಳುವಂಥ ಕಥೆಯು ಅವರ ಪತ್ನಿ ಧಾಮಿನಿ ಅವರಿಂದಾಗಿ ಬಂದಿದೆ ಎಂದು ಪುರಾಣದಲ್ಲಿ ನಮ್ಗೆ ಗೊತ್ತಾಗ್ತದೆ. ಸೊ ಶನಿದೇವರ ಪತ್ನಿ ಧಾಮಿನಿ ಅಂತ ಏನಿರ್ತಾರಲ್ಲ, ಅವರಿಗೆ ತನ್ನ ಗಂಡು ಮಗು ಬೇಕೆಂಬ ಇಚ್ಛೆ ಕಾಡಾರಂಭಿಸುತ್ತೆ. ತನ್ನ ಇಚ್ಛೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದ ಧಾಮಿನಿ ಇದನ್ನು ಶನಿದೇವರ ಮುಂದೆ ಹೇಳ್ಕೊಳ್ತಾರೆ. ಆಗ ಶನಿದೇವರು ಮಾತ್ರ ಕೃಷ್ಣದೇವರ ಧ್ಯಾನದಲ್ಲಿ ಮಗ್ನಾಗಿರ್ತಾರೆ. ಸೊ ಅವರು ಅಡ್ಡಿಪಡಿಸೋದು ಬೇಡ ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಆಕೆ ಶನಿದೇವರ ಧ್ಯಾನದಿಂದ ಹೊರ ಬರುವಂತೆ ತುಂಬಾ ಪ್ರಯತ್ನ ಮಾಡಿದರು, ಆಕೆ ಎಲ್ಲ ಪ್ರಯತ್ನ ನೀರಿನಲ್ಲಿಟ್ಟು ಹೋಗದಂತೆ ಆಗ್ಬೋದು. ತನ್ನತ್ತ ನೋಡದೆ ಮಾತನಾಡದೆ ಸಂಪೂರ್ಣವಾಗಿ ತನ್ನ ಕಡೆ ಶನಿದೇವರ ವರ್ತನೆಯಿಂದ ಕೋಪಗೊಂಡ ದಾಮಿನಿ ಏನ್ ಮಾಡ್ತಾರೆ ಅಂದ್ರೆ ಶನಿದೇವರಿಗೆ ಶಾಪ ನೋಡ್ರಿ, ಪತ್ನಿಯಿಂದನೇ ಶಾಪ, ದಾಮಿನಿಯಿಂದ ಶಾಪವಾಗ್ತದೆ. ಏನಂತಂದ್ರೆ ಇನ್ನು ಮುಂದೆ ಯಾರನ್ನು ನೋಡಿದರೂ ಅವರು ಧ್ವಂಸವಾಗಲಿ ಎಂದು ಶಾಪ ನೀಡೋರು. ಸೊ ದಾಮಿನಿ ಮಾತನ್ನು ಕೇಳದೆ ಪದೇ ಪದೇ ಆಕೆಯನ್ನು ಕಡೆಗಣಿಸಿ ಶನಿದೇವರು ದೃಷ್ಟಿ ಬೀರಿದರೆ ಆಗ ಜನರ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಅಂತ ಹೇಳಲಾಗ್ತದೆ. ಆದರೆ ಶನಿ ದೃಷ್ಟಿ ಜನರ ಮೇಲೆ ಬಿದ್ದರೆ ಆಗ ಅವರು ಸಮಸ್ಯೆಯನ್ನು ಎದುರಿಸುವರು ಎಂದು ಹೇಳಲಾಗ್ತದೆ. ಸೊ ಇದರಿಂದಾಗಿ ಶನಿದೇವರು ಕೆಟ್ಟವರಲ್ಲ, ಆದರೆ ಅವರು ಬೀರದೃಷ್ಟಿ ಮಾತ್ರ ಕೆಟ್ಟದಾಗಿರತಕ್ಕಂಥದ್ದು ಕೆಲವು ಕಡೆ ಹೇಳ್ತಾರೆ. ಅಂದರೆ ಅಗ್ರಹಗತಿಗಳಲ್ಲಿ ನಿಮ್ಮ ಗ್ರಹಗತಿಗಳಲ್ಲಿ ಶನಿದೇವರು ಯಾವ ಪ್ಲೇಸ್ಮೆಂಟ್ ಅದರ ಮೇಲೆ ಎಫೆಕ್ಟ್ ಆಗ್ತೈತಿ. ಬಟ್ ಅವನು ಕರ್ಮಕಾರಕ, ಅವನು ಓಕೆ ನಿಮಗೆ ನೀವು ಇಷ್ಟವಂತ ಕೆಲಸ ನಡೆದ್ರೆ ಎಷ್ಟೇ ತೊಂದರೆಗಳು ಬಂದರೆ ನಿಮ್ಮನ್ನು ಕೈ ಬಿಡಲ್ಲ ಶನಿ ಮಹಾತ್ಮ. ಓಕೆ, ಸೊ ಈ ಶನಿ ಮಹಾತ್ಮರ ಬಗ್ಗೆ ನಿಮಗೆ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಬಹುಶಃ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಶನಿದೇವರ ಬಗ್ಗೆ ಇನ್ನೂ ಆಸಕ್ತಿಕರ ಸಂಗತಿಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು.